करिषे महागणपति देवताभ्यो नमः ॐ सुमुखाय नमः ॐ एकनाथाय ॐ गजकर्णिकाय ॐ लम्बोदराय ॐ इक्तायन विघ्नराजाय ॐ दुम्केतुं ॐ गणाधिपतये ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಮಂಡಿಕಲ್ಲು ಕಮ್ಮಗುಟ್ಟಹಳ್ಳಿ ಅಡ್ಡಗಲ್ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ SWM ಘಟಕ ವೆಚ್ಚ 24.64 ಲಕ್ಷ ಹಾಗೂ ನರೇಗಾ ಯೋಜನೆಯಡಿ 17.15 ಲಕ್ಷ ಒಟ್ಟಾರೆ 41.79 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಬಹುಗ್ರಾಮ ಪಂಚಾಯಿತಿಗಳ ಘನತ್ಯಾಜ್ಯ ನಿರ್ವಹಣಾ ಘಟಕಗಳ ನಿರ್ಮಾಣ ಹಾಗೂ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಹಳ್ಳಿಗಳಲ್ಲಿ ಉತ್ಪಾದನೆಯಾಗುವ ಕಸವನ್ನು ಒಣ ಮತ್ತು ಹಸಿ ಕಸವನ್ನಾಗಿ ಮೂಲದಲ್ಲಿಯೇ ವಿಂಗಡಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿದರೆ ಹಳ್ಳಿಗಳು ಸುಂದರವಾಗಿರುತ್ತವೆ, ಆಗ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಿದಂತೆ ಆಗುತ್ತದೆ. ಕಸ ವಿಲೇವಾರಿಯ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ಆಡಳಿತ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಗಮನಹರಿಸಿ ನಾಗರಿಕರಿಗೆ ಮನವರಿಕೆ ಮಾಡಿ ಜಾಗೃತಿ ಮೂಡಿಸಬೇಕು. ಜೊತೆಗೆ ಈ ಭಾಗಕ್ಕೆ ಎದಾರ್ಲಹಳ್ಳಿ ಕೆರೆಯಿಂದ ಪ್ರತಿ ಮನೆ ಮನೆಗೆ ಜಲ ಜೀವನ್ ಯೋಜನೆಯಡಿ ನಳ ನೀರು ಸೌಲಭ್ಯ ಕೊಡಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದರು. ಇವತ್ತು ಈ ತ್ಯಾಜ್ಯ ಘಟಕ ಪ್ರಾರಂಭ ಆಗಬೇಕು, ಇವತ್ತು ಶಂಕುಸ್ಥಾಪನೆ ಮಾಡಿರುವಂತದ್ದು ಬಹಳ ಒಳ್ಳೆಯ ಕೆಲಸ ಇದೆ. ಯಾಕೆಂತಂದ್ರೆ ಇವತ್ತು ಗ್ರಾಮ ಸ್ವರಾಜ್ಯ ಅಂತೇಳಿ ಮಹಾತ್ಮ ಗಾಂಧಿಯವರು ಗ್ರಾಮ ಸ್ವರಾಜ್ಯ ಬಂದ್ರೆ ಈ ದೇಶಕ್ಕೆ ಅವತ್ತು ನಿಜವಾದಂತಹ ಸ್ವಾತಂತ್ರ್ಯ ಬಂದಂಗಾಗುತ್ತೆ, ದೇಶ ಅಭಿವೃದ್ಧಿ ಆಗ್ತದೆ. ಮತ್ತೆ ಗ್ರಾಮ ಸ್ವರಾಜ್ಯ ಅಂದ್ರೆ ಏನು, ಗ್ರಾಮ ಸ್ವರಾಜ್ಯ ಹೇಗಾಗುತ್ತೆ, ಗ್ರಾಮಗಳಲ್ಲಿ ಇರ್ತಕ್ಕಂಥ ಜನರ ಸಬಲೀಕರಣ ಆಗುತ್ತೆ, ನಿಮ್ಮನ್ನ ಸಶಕ್ತಗೊಳಿಸಬೇಕು ಅನ್ನೋದಾದ್ರೆ ಆ ಸಶಕ್ತಗೊಳಿಸುವಂತ ಕಾರ್ಯಕ್ರಮಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಕೊಡಬೇಕಾಗ್ತದೆ. ಅದಕ್ಕೇನೆ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಇವತ್ತು ಸ್ವಚ್ಛ ಭಾರತ್ ಮಿಷನ್ ಅಂತ ಪ್ರಾರಂಭ ಮಾಡಿದ್ರು, ಒಂದು ಅಭಿಯಾನ ಆರಂಭ ಆಯಿತು. ಪ್ರಾರಂಭದಲ್ಲೆಲ್ಲ ಕೂಡ ಏನ್ ಬಗ್ಗೆ ಕೊಡೋದಕ್ಕೆ ಸರಿ ಇದೊಂದೇನ ಕಾರ್ಯಕ್ರಮ ಅಂತ ಅನ್ಕೊಂಡ್ರು, ಕೇಳಿ ಮಾಡಿ. ಆದ್ರೆ ಇವತ್ತು 7 ವರ್ಷದಲ್ಲಿ 8 ವರ್ಷದಲ್ಲಿ ಅವ್ರು ಪ್ರಾರಂಭ ಮಾಡಿದಾಗಿಂದ ನಮ್ಮ ದೇಶದಲ್ಲಿ 10 ಕೋಟಿ ಶೌಚಾಲಯ ನಿರ್ಮಾಣ ಆಗಿದೆ. 10 ಕೋಟಿ ಜನರಿಗೆ ಇವತ್ತು ಶೌಚಾಲಯ ನಿರ್ಮಾಣ ಆಗಿದೆ. ಅಂದ್ರೆ ಇವತ್ತು ಒಂದು ಮನೆಯಲ್ಲಿ 5 ಜನ ಇದ್ರು ಕೂಡ 50 ಕೋಟಿ ಜನರಿಗೆ ಇವತ್ತು ಶೌಚಾಲಯ ನಿರ್ಮಾಣ ಆಗಿದೆ. ಒಬ್ಬ ನಮ್ಮೆಲ್ಲ ಸಹೋದರಿಯರು, ಅಕ್ಕಂಗಿರು, ತಾಯಂದಿರು ಅವ್ರ ಮನೆಯಲ್ಲಿ ಶೌಚಾಲಯ ಇಲ್ಲ, ಯಾವ ರೀತಿ ಅವರು ಒಳಗಡೆ ಹೋಗಿ ಗೌರವದ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಆರೋಗ್ಯದ ಪ್ರಶ್ನೆ ಕೂಡ ಇವತ್ತು ಪ್ರಧಾನಮಂತ್ರಿಗಳು ಜಲ ಭಾಗ್ಯ ನಿಗಮ ಜಲ್ ಜೀವನ್ ಮಿಷನ್ ಅದರ ಅಡಿಯಲ್ಲಿ ಕೂಡ ಈ ಭಾಗದಲ್ಲಿ ಇವತ್ತು ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗೆ ಮನೆ ಮನೆಗೆ ನಲ್ಲಿಯ ನೀರನ್ನು ಕೊಡಲಿಕ್ಕೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಕೆರೆಯಿಂದ ಇದನ್ನು ಕೂಡ ಯೋಜನೆ ತಂದಿದ್ದೀವಿ, ಅದಕ್ಕೆ ಹಣ ಕೂಡ ಮಂಜೂರಾಗಿದೆ. ಈಗ ಸದ್ಯದಲ್ಲೇ ಕಾಮಗಾರಿ ಪ್ರಾರಂಭ ಆಗ್ತದೆ. ಇದ್ಯಾವೂ ನೀವು ಕೇಳಿಲ್ಲ, ನಾನು ಮನೆ ಮನೆಗೆ ನಲ್ಲಿ ನೀರು ಹಾಕೊಡಿ ಅಂತ ಕೇಳಿಲ್ಲ. ಆದ್ರೆ ನನಗೇನು ಅಂತಂದ್ರೆ ಇವತ್ತು ನಮಗೆಲ್ಲ ಮನೆಗಳಲ್ಲಿ ನಲ್ಲಿಯಲ್ಲಿ ನಮಗೆ ನೀರು ಬರ್ಬೇಕಾದ್ರೆ ನನಗೆ ಮತ ಕೊಟ್ಟಿರ್ತಕ್ಕಂತ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ನಲ್ಲಿಯಲ್ಲಿ ನೀರು ಬರ್ಬೇಕು, ಅವಾಗೆ ಸಮಾನತೆ ಬರೋದು. ಬರೀ ಭಾಷಣದಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಅಂದ್ರೆ ಏನು ಬರೋದಿಲ್ಲ. ಸಮಾನತೆ ಯಾವಾಗ ಬರೋದು, ನಾನು ಯಾವ ರೀತಿ ಇದ್ದೀನೋ ನೀವು ಕೂಡ ಆ ರೀತಿಯಲ್ಲಿ ಇರಬೇಕು. ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಯಾವ ರೀತಿಯ ಸುಸ್ಥಿತಿಯಲ್ಲಿ ಇರ್ತಾರೆ, ಆ ಸುಸ್ಥಿತಿಯ ಬದುಕು ಜೀವನ ಶೈಲಿ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಬರಬೇಕು. ಇವಾಗ ವಿದೇಶಿಗಳೆಲ್ಲ ಹೆಚ್ಚು ಕಡಿಮೆ ಸಮಾನವಾಗಿರ್ತಾರೆ. ನಿಮ್ಗೆ ಯಾರು ಬಹಳ ಶ್ರೀಮಂತ ಅಂತ ಗೊತ್ತಾಗಲ್ಲ, ಯಾರು ಮಧ್ಯಮ ವರ್ಗದವರು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಒಂದೇ ವಾಹನದಲ್ಲಿ ಒಂದೇ ಟ್ರೈನ್ ಅಲ್ಲೇ ಓಡಾಡ್ತಾರೆ, ಒಂದೇ ರೀತಿಯಲ್ಲೇ ಇರ್ತಾರೆ, ಒಂದೇ ರೀತಿಯಲ್ಲಿ ಬಟ್ಟೆ ಹಾಕ್ತಾರೆ. ಅವಾಗ ನಮ್ಮ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ, ಸಮಾನತೆಯನ್ನು ನಾವು ಸಾಧಿಸಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಅಂತ ನಾನು ಮಾಡ್ತೇನೆ ನಿರಂತರವಾಗಿ ಅಂತ ಹೇಳ್ತಾ ಇವತ್ತು ಬಹಳ ಜನರು ಇವತ್ತೆಲ್ಲ ಕೂಡ ದೂರ ಆದರೂ ಕೂಡ ಬಂದಿದ್ದೀರಿ, ಇದರಲ್ಲೇ ಗೊತ್ತಾಗುತ್ತೆ
ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಆಗ್ಬೋದು, ಮತ್ತು ಈ ಭಾಗದಲ್ಲಿ ಅಭಿವೃದ್ಧಿಗೆ ನೀವೆಲ್ಲ ಕೂಡ ಅದಕ್ಕೆ ಪರವಾಗಿದ್ದೀರಿ, ಅದಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ರಾಜ್ಯ ಮಾವು ಮತ್ತು ಮಾರುಕಟ್ಟೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆವಿ ನಾಗರಾಜು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್, ಕಾರ್ಯನಿರ್ವಾಹಕಾಧಿಕಾರಿ ಮಂಜುನಾಥ್, ಮಂಡಿಕಲ್ಲು ಹಾಗೂ ಅಡ್ಡಗಲ್ಲು ಗ್ರಾಮ ಪಂಚಾಯತಿ ಪಿಡಿಒ ಆಶಾ ಮತ್ತಿತರರು ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿ ಯೂನಿವರ್ಸ್, ಚಿಕ್ಕಬಳ್ಳಾಪುರ.